ಮಕ್ಕಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ದೊಡ್ಡವರ ದಾರಿ ಎನ್ನುವ ಪಾಠದ ಮೊದಲ ಭಾಗವನ್ನ ನೋಡಿದ್ವಿ. ಆ ಮೊದಲ ಭಾಗದಲ್ಲಿ ಒಬ್ಬ ದಾರ್ಶನಿಕರಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಮತ್ತು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ಇನ್ನೊಬ್ಬ ದಾರ್ಶನಿಕರಾದಂತಹ ಡಾಕ್ಟರ್ ಜಾಕೀರ್ ಹುಸೇನ್ ಅವರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ನಮ್ಮ ಜೀವನಕ್ಕೆ ಹೇಗೆ ಪ್ರೇರಣೆಯಾಗಿದೆ, ಅವರ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಕೆಲವೊಂದು ಗುಣಗಳು ನಾವು ಕೂಡ ಹೇಗೆ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕು ಅನ್ನುವುದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ಈ ಪಾಠವನ್ನು ಓದ್ತೀನಿ. ನಾನು ಓದುವಾಗ ಗಮನವಿಟ್ಟು ಕೇಳಿ. ನಿನ್ನೆ ಹೇಳಿದ ಹಾಗೆ ಪ್ರತಿಯೊಂದು ಪಾಠ ಮುಗಿದ ನಂತರ ನೀವು ಕೂಡ ಸ್ಪಷ್ಟವಾಗಿ ಓದುವುದನ್ನ ಕಲಿಬೇಕು. ಡಾಕ್ಟರ್ ಜಾಕೀರ್ ಹುಸೇನ್, ಪುಟದ ಸಂಖ್ಯೆ 2. ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದರು. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನ್. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ. ಮಕ್ಕಳೇ, ನಾನು ಹೇಳಿದ ಹಾಗೆ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಶಿಕ್ಷಣದ ಅಭಿವೃದ್ಧಿಗೆ, ಶಿಕ್ಷಣವೇ ಅವರ ಪ್ರಮುಖ ಕಾರ್ಯಕ್ಷೇತ್ರ. ಯಾಕೆಂದ್ರೆ ಶಿಕ್ಷಣವನ್ನ ಕಲಿತಂತ ಪ್ರತಿಯೊಬ್ಬರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅನ್ನುವುದು ಅವರ ನಂಬಿಕೆ. ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತದ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಬಿಹಾರದ ರಾಜ್ಯಪಾಲರಾದರು. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ ಹಾಗೆ ರಾಷ್ಟ್ರಪತಿಗಳು ನಮ್ಮ ಭಾರತ ರಾಷ್ಟ್ರದ ಪ್ರಥಮ ಪ್ರಜೆ, ಅದೇ ತರ ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ. ಕರ್ನಾಟಕ ಒಂದು ರಾಜ್ಯ, ಅದೇ ತರ ಬಿಹಾರ ಕೂಡ ಭಾರತದ ಒಂದು ರಾಜ್ಯ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ಬಿಹಾರದ ರಾಜ್ಯಪಾಲರಾಗಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ನಂತರ ಭಾರತದ ಉಪರಾಷ್ಟ್ರಪತಿಗಳಾಗ್ತಾರೆ, ಉಪರಾಷ್ಟ್ರಪತಿಗಳಾಗಿ ನಂತರ ಭಾರತದ ಮೂರನೇ ರಾಷ್ಟ್ರಪತಿಗಳಾಗಿ ದುಡಿತಾರೆ. ನೋಡಿ, ಹಂತ ಹಂತವಾಗಿ ಅವರು ಮೇಲ್ದರ್ಜೆಗೆ ಇರ್ತಾರೆ. ಅವರ ಬಾಳಿನಲ್ಲಿರುವಂತಹ ಶಿಸ್ತು, ಶುಚಿತ್ವ, ಸಂಯಮ, ತಾಳ್ಮೆ ಎಲ್ಲವುಗಳು ಇವರನ್ನ ಈ ಸ್ಥಾನಕ್ಕೆ ಏರಿಸಲ್ಪಡುತ್ತವೆ. ನೋಡಿ, ಭಾರತದ ಉಪರಾಷ್ಟ್ರಪತಿಗಳಾಗಿ ನಂತರ ಮೂರನೇ ರಾಷ್ಟ್ರಪತಿಗಳಾಗಿ ದುಡಿದಂತವರು. ನಂತರ ಏನ್ ಮಾಡ್ತಾರೆ ಮಕ್ಕಳೇ, ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗ್ತಾರೆ. ಕುಲಪತಿಗಳು ಅಂದ್ರೆ ಮುಖ್ಯಸ್ಥರು ಆ ವಿಶ್ವವಿದ್ಯಾಲಯದ. ಇಂಗ್ಲಿಷ್ ನಲ್ಲಿ ನಾವು ವಿಶ್ವವಿದ್ಯಾಲಯ ಅಂದ್ರೆ ಯೂನಿವರ್ಸಿಟಿ ಅಂತ ಕರಿತೀವಿ. ಆ ಯೂನಿವರ್ಸಿಟಿಯ ಕುಲಪತಿಗಳಾಗ್ತಾರೆ. ನಂತರ ಅವರ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ. ಅವರು ಬೇರೆ ಯಾವ ಕ್ಷೇತ್ರಕ್ಕೂ ಕೊಡದಂತಹ ಮಹತ್ವವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾರೆ. ಅವರಿಗೆ ಒಂದು ಆಸೆ ಆಗುತ್ತೆ, ಏನಂದ್ರೆ ನಾನೇ ಸ್ವತಃ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಅಂತ. ಹಾಗಾಗಿ ಅವರು ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಅನ್ನುವಂತಹ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಅದು ಉನ್ನತ ಶಿಕ್ಷಣಕ್ಕೆ ಹೆಸರುವಾಸಿಯಾದಂತಹ ಒಂದು ವಿಶ್ವವಿದ್ಯಾಲಯ. ಉನ್ನತ ಶಿಕ್ಷಣ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಹೈಯರ್ ಎಜುಕೇಶನ್ ಅಂತ ಹೇಳ್ತೀವಿ. ಈ ಹೈಯರ್ ಎಜುಕೇಶನ್ಗೆ ದೆಹಲಿಯಲ್ಲಿರುವಂತಹ ಜಾಮಿಯಾ ಮಿಲಿಯಾ ಇಂದಿಗೂ ಹೆಸರುವಾಸಿಯಾಗಿದೆ. ಈ ಯೂನಿವರ್ಸಿಟಿಯ ಅಥವಾ ಈ ವಿಶ್ವವಿದ್ಯಾಲಯದ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನ್. ನಾನು ತರಗತಿಯಲ್ಲಿ ಕೇಳಬಹುದು, ಜಾಮಿಯಾ ಮಿಲಿಯಾದ ಸ್ಥಾಪಕರು ಯಾರು? ಆಗ ನೀವು ಉತ್ತರ ಹೇಳಬೇಕು, ದೆಹಲಿಯಲ್ಲಿರುವಂತಹ ಜಾಮಿಯಾ ಮಿಲಿಯಾದ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನ್. ಇದು ಒಂದು ವಿಶ್ವವಿದ್ಯಾಲಯ, ಇದು ಉನ್ನತ ಶಿಕ್ಷಣಕ್ಕೆ ಹೆಸರುವಾಸಿಯಾದಂತಹ ಒಂದು ವಿಶ್ವವಿದ್ಯಾಲಯ. ಮಕ್ಕಳೇ, ಇವರು ಶಿಸ್ತು ಮತ್ತು ಶುಚಿಗೆ ಅಪಾರವಾದಂತಹ ಮಹತ್ವವನ್ನ ನೀಡ್ತಾ ಇದ್ರು. ಇವರು ತಮ್ಮ ಜೀವನದ ಅನೇಕ ದಿನಗಳನ್ನ ತಾವು ಸ್ಥಾಪನೆ ಮಾಡಿದಂತಹ ಜಾಮಿಯಾ ಮಿಲಿಯಾ
ಕಳೆದರೆ ಅಲ್ಲಿ ಒಂದು ಘಟನೆ ನಡೆಯುತ್ತದೆ. ಯಾವುದೊಂದು ಘಟನೆ ಅದು ನಮ್ಮ ಜೀವನಕ್ಕೆ ಹೇಗೆ ಪ್ರೇರಣೆಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಎಲ್ಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನರು ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಮಕ್ಕಳೇ, ಡಾಕ್ಟರ್ ಜಾಕೀರ್ ಹುಸೇನರಿಗೆ ನಾನು ಹೇಳಿದ ಹಾಗೆ ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ಡಾಕ್ಟರ್ ಜಾಕೀರ್ ಹುಸೇನರು ನೀಡ್ತಾ ಇದ್ದಂತೆ. ನಮ್ಮ ಜೀವನದಲ್ಲಿ ಶಿಸ್ತಿಗೆ ಅಂದ್ರೆ ಡಿಸಿಪ್ಲಿನ್ಗೆ, ಶುಚಿತ್ವ ಕ್ಲೀನ್ಲಿನೆಸ್ ಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಅವಾಗವಾಗ ನಾವು ಶಾಲೆಗಳಲ್ಲಿ ಹೇಳ್ತಾ ಇರ್ತೀವಿ, ಮಕ್ಕಳೇ ಶುಚಿಯಾಗಿ ಬನ್ನಿ, ಒಳ್ಳೆಯ ಬಟ್ಟೆಯನ್ನ ಚೆನ್ನಾಗಿ ಹೋಗುದು, ನಂತರ ಅದನ್ನ ಹಾಕೊಂಡು ಬನ್ನಿ, ಶುಚಿಗೆ ಹೆಚ್ಚಿನ ಮಹತ್ವವನ್ನ ಕೊಡಿ ಅಂತ ಹೇಳ್ತೀವಿ. ಆದ್ರೂ ಕೂಡ ಕೆಲವೊಂದು ಮಕ್ಕಳು ಕೇಳೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಮಕ್ಕಳು, ಅವರಿಗೆ ಡಾಕ್ಟರ್ ಜಾಕೀರ್ ಹುಸೇನರಿಗೆ ಏನಂತ ಆಸೆ ಅಂತಂದ್ರೆ ಶಿಸ್ತು ಮತ್ತು ಶುಚಿತ್ವವನ್ನ ಮಕ್ಕಳು ಪಾಲಿಸಬೇಕು. ನಮ್ಮ ಕಾಲೇಜಿಗೆ ಬರುವಂತಹ ಮಕ್ಕಳು ತುಂಬಾ ಶುಚಿಯಾಗಿ ಬರಬೇಕು, ಶಿಸ್ತನ್ನ ಪಾಲಿಸಬೇಕು. ಅದ್ರ ಜೊತೆಗೆ ನೋಡಿ, ಪಾಲಿಶ್ ಆಗಿದಂತ ಬೂಟ್ಗಳನ್ನ ಧರಿಸಬೇಕು ಅನ್ನೋದು ತುಂಬಾ ಆಸೆ ಇದೆ. ಯಾಕೆ ಅಂತಂದ್ರೆ ಯಾರು ಜೀವನದಲ್ಲಿ ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೋ, ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೋ, ಅವರು ನಿಜವಾಗ್ಲೂ ಮುಂದೆಲ್ಲ ಒಂದು ದಿನ ಏನಾದರೂ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ಅವರ ನಂಬಿಕೆ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿಗೆ ಒಂದು ದಿನ ಬಿಟ್ಟಾಗ ಬೇರೆ ವಿದ್ಯಾರ್ಥಿಗಳು ಕೂಡ ಕಲ್ತ್ಕೋತಾರೆ, ಓ ನಾವು ಕೂಡ ಬರ್ತೇವ್ರು, ಹೇಗಾದ್ರೂ ಬಂದ್ರು ಈ ಶಾಲೆಗೆ ನಡೆಯುತ್ತೆ ಅಂತ, ಶಿಸ್ತಿಗೆ ಭಂಗ ಆಗುತ್ತೆ ಅಂತ ಅವ್ರೇನ್ ಮಾಡಿದ್ರು, ಎಲ್ಲಾ ವಿದ್ಯಾರ್ಥಿಗಳು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಅವರ ಆಕಾಂಕ್ಷೆ ಆಗಿತ್ತು. ಆದ್ರೆ ಕೆಲವು ವಿದ್ಯಾರ್ಥಿಗಳು ಅವ್ರ ಮಾತೇ ಕೇಳ್ತಿರ್ಲಿಲ್ಲ, ಮತ್ತೆ ಕೇಳಕ್ಕೆ ಏನಾದ್ರು ಮಾಡ್ಬೇಕಲ್ಲ, ಶಿಕ್ಷಕರು ಇರೋದೇ ಅದಕ್ಕೋಸ್ಕರ. ನೀವು ತಪ್ಪು ದಾರಿಯಲ್ಲಿ ನಡೆದಾಗ ಅವರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಕಾರ್ಯವನ್ನ ಶಿಕ್ಷಕರು ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂತ ನೀವೆಲ್ಲ ದೊಡ್ಡವರಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ತರ ಇವ್ರ ಮಕ್ಕಳಿಗೆ ಏನಾದರೂ ಶಿಸ್ತನ್ನ ಮೂಡಿಸ್ಬೇಕು ಅಂದ್ಬಿಟ್ಟು ಒಂದು ಉಪಾಯವನ್ನ ಓದ್ತಾರೆ. ಆ ಉಪಾಯ ಯಾವುದು ಅಂತ ನೋಡೋಣ. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಕ್ಲೇ ನೋಡಿ, ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಅವರೆಲ್ಲರ ಜೀವನಕ್ಕೂ ಪ್ರೇರಣೆ. ಮುಂದಿನ ಏನ್ ಮಾಡ್ತಾರೆ, ಕೆಲವೊಂದು ಮಕ್ಕಳು ಅವ್ರ ಮಾತನ್ನೇ ಕೇಳ್ತಿರ್ಲಿಲ್ಲ, ಹೇಗಾದ್ರೂ ಮಾಡಿ ಅವರನ್ನ ಸರಿದಾಗಿ ತಗೊಂಡು ಬರಲೇಬೇಕು ಅಂತ ನಿರ್ಧಾರ ಮಾಡಿದಂತಹ ಡಾಕ್ಟರ್ ಜಾಕೀರ್ ಹುಸೇನರು ದೆಹಲಿಯ ಜಾಮಿಯಾ ಮಿಲಿಯಾ ಅನ್ನೋ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಅಂತಂದ್ರೆ ಒಬ್ಬ ಬೂಟ್ ಪಾಲಿಶ್ ಮಾಡುವವನ ವೇಷವನ್ನ ಧರಿಸಿ ಕೈಯಲ್ಲಿ ಬ್ರಷ್ ಮತ್ತೆ ಪಾಲಿಶ್ ಡಬ್ಬವನ್ನ ಹಿಡ್ಕೊಂಡು ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ಕೂತ್ಕೊಂಡರು. ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಆಗೋದಿಲ್ಲ, ಇವರು ನಮ್ಮ ಕುಲಪತಿಗಳು, ಈ ಕಾಲೇಜಿನ ಸ್ಥಾಪನೆ ಮಾಡಿದಂತವರು ಅಂತ ಗೊತ್ತೇ ಆಗದೆ ಅವರು ಕೂಡ ಇಂದು ಇವರೆಲ್ಲ ಪಾಲಿಶ್ ಮಾಡಿಸ್ಕೊಂಡು ಆಗಿರುತ್ತೆ. ಕೆಲವು ವಿದ್ಯಾರ್ಥಿಗಳು ಕಂಡಿಡಿದ್ದಾರೆ, ಓ ಇವರು ನಮ್ಮ ಕುಲಪತಿಗಳು, ಯಾಕೆ ಇವರು ಬೂಟ್ ಪಾಲಿಶ್ ಮಾಡುವಂತಹ ವೇಷವನ್ನ ಧರಿಸ್ಕೊಂಡು ಕೂತಿದ್ದಾರೆ ಅಂತ ನಾಚಿಕೆ ಆಯ್ತು. ನಮ್ಮ ಸಲುವಾಗಿ ನಮ್ಮ ಕುಲಪತಿಗಳು ಬಂದು ನಮ್ಮ ಕಾಲೇಜ್ ಮುಂದೆನೆ ಕೂತ್ಕೊಳಕಾಯ್ತಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ನಾಚಿಕೆ ಆಯ್ತು, ತಲೆ ತಗ್ಗಿಸಿ ನಿಂತ್ಕೋತಾರೆ. ಆಗ ಮತ್ತೆ ಅವರು ನಿರ್ಧಾರ ಮಾಡ್ತಾರೆ, ಇನ್ಯಾವತ್ತೂ ಕೂಡ ನಾವು ಈ ತಪ್ಪು ಮಾಡೋದಿಲ್ಲ, ಪ್ರತಿದಿನ ನಾವು ಶುಚಿಯಾಗಿ ಬರಬೇಕು, ಶಿಸ್ತನ್ನ ನಮ್ಮ ಜೀವನದಲ್ಲಿ ಮೂಡಿಸ್ಕೋಬೇಕು ಅಂತಂದ್ಬಿಟ್ಟು ನಾವು ಮಾಡುವಂತಹ ವರ್ತನೆಗೆ ವಿದ್ಯಾರ್ಥಿಗಳೆಲ್ಲರೂ ನಾಚಿ ತಲೆ ತಗ್ಗಿಸ್ತಾರೆ. ನಂತರ ಏನ್ ಮಾಡ್ತಾರೆ ಅಂದ್ರೆ ಅಂದಿನಿಂದಲೇ ವಿದ್ಯಾರ್ಥಿಗಳು ನೀಟ್
ಶಿಸ್ತನ್ನ ಮೂಡಿಸೋದಕ್ಕೆ ನೆರವಾಯಿತು. ನೋಡಿ, ಶಿಸ್ತನ್ನ ಮೂಡಿಸಿಕೊಳ್ಳಿ, ಇದು ಡಾಕ್ಟರ್ ಜಾಕೀರ್ ಹುಸೇನರ ಆದೇಶವಾಗಿತ್ತು. ಶಿಸ್ತನ್ನ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಶಿಸ್ತನ್ನ ಮೂಡಿಸಿಕೊಂಡ್ರೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಬಹುದು ಅನ್ನೋದು ಡಾಕ್ಟರ್ ಜಾಕೀರ್ ಹುಸೇನರ ಒಂದು ಆಕಾಂಕ್ಷೆಯಾಗಿತ್ತು. ಅವರ ಆದೇಶವೂ ಕೂಡ ಅದೇ ಆಗಿತ್ತು, ಜೀವನದಲ್ಲಿ ಶಿಸ್ತು ಮೂಡಿಸಿಕೊಳ್ಳಿ. ಮಕ್ಕಳೇ, ನಮ್ಮೆಲ್ಲರ ಜೀವನದಲ್ಲೂ ಕೂಡ ಈ ಎರಡು ಮಹಾನ್ ಸಾಧಕರಂತೆ ಬಾಳಿನ ತಾಳ್ಮೆ, ಸಹನೆ, ಶಿಸ್ತು, ಶುಚಿತ್ವ, ಸಂಯಮ ಇವೆಲ್ಲವನ್ನು ಮೂಡಿಸಿಕೊಂಡಿದ್ದೇ ಆಗಲಿ, ಖಂಡಿತ ಒಂದಲ್ಲ ಒಂದು ದಿನ ನಾವು ಕೂಡ ಇವರಂತೆ ಒಬ್ಬ ಮಹಾನ್ ವ್ಯಕ್ತಿ ಆಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದು. ನೀವೆಲ್ಲ ರೂಢಿಸ್ಕೊಂಡಿರೋ ಅನ್ನೋ ನಂಬಿಕೆ ನನ್ನಲ್ಲೂ ಕೂಡ ಇದೆ. ಈಗ ನಿಮ್ಮೆಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.